ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಜಾತಕವನ್ನು ವಿಮರ್ಶೆ ಮಾಡೋಣ. ವಿಮರ್ಶೆ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ, ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸು ನಾನು ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಲಗ್ನವನ್ನು ನೋಡ್ತೀನಿ. ಸೊ ಲಗ್ನದಲ್ಲಿ ಕೇತು ಇದ್ದಾರೆ, ದಟ್ ಈಸ್ ದ ಬಿಗ್ ಬ್ಲೋ ಅಂತ ಹೇಳ್ಬೋದು. ಸೊ ಕೇತು ಬಹಳ ಒಂದು ಆಧ್ಯಾತ್ಮಿಕ ವಿಚಾರದ ಕಡೆ ವ್ಯಕ್ತಿಯ ಮನಸ್ಸನ್ನು ವಾಲ್ಸುತ್ತೆ, ಅಂದರೆ ವ್ಯಕ್ತಿಗೆ ಆಧ್ಯಾತ್ಮಿಕತೆಯಲ್ಲಿ ಲೀನ ಆಗುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಫಸ್ಟು ಗುರು ಸ್ಥಾನ ಬೇರೆ, ಅದರಲ್ಲೂ ಗುರು ಒಂದು ದೈವತ್ವ ಆಧ್ಯಾತ್ಮಿಕತೆ ಕಡೆ ಗುರು ಒಲವಿರುತ್ತೆ. ಹಾಗೆ ಕೇತು ಸಹ ಅಲ್ಲಿರೋದ್ರಿಂದ ಅದು ಇನ್ನೂ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು. ಸೊ ಓಕೆ, ಲಗ್ನಾಧಿಪತಿ ಗುರು ಎಲ್ಲಿದ್ದಾರೆ ನೋಡೋಣ. ಲಗ್ನಾಧಿಪತಿ ಗುರು 7ನೇ ಮನೆಯಲ್ಲಿ ರಾಹು ಜೊತೆ ಇದ್ದಾರೆ, ಅಂದರೆ ಕೇಂದ್ರ ಅಂತ ಹೇಳ್ಬೋದು. ಸೊ ಕೇಂದ್ರದಲ್ಲಿ ಲಗ್ನಾಧಿಪತಿ ಕೇಂದ್ರ ಅಥವಾ ತ್ರಿಕೋನದಲ್ಲಿದ್ದರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇವರು ಕೇಂದ್ರದಲ್ಲಿರೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆದರೆ ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ಆ್ಯಂಬಿಷಿಯಸ್ ಇರ್ತಾರೆ, ಸ್ವಲ್ಪ ಆ್ಯಂಬಿಷಿಯಸ್ ಅಂದರೆ ಮಹತ್ವಾಕಾಂಕ್ಷಿ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 6ನೇ ಮನೆಯಲ್ಲಿ ಶನಿ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯ ಸ್ಥಾನ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಬಂದು 8ನೇ ಮನೆಗೆ ಶುಕ್ರ 6ನೇ ಮನೆ ಅಧಿಪತಿಯಾಗಿದ್ದು 8ನೇ ಮನೆಯಲ್ಲಿ ಕೂತಿರೋದು ಒಂದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಬಂದು ಎಸ್ ಈಗ ಬುಧ ಮತ್ತು ಸೂರ್ಯ. ಸೊ ಸೂರ್ಯ 9ನೇ ಮನೆಯ ಅಧಿಪತಿ, 9ನೇ ಮನೆಯಲ್ಲೇ ಇದ್ದಾರೆ. ಮತ್ತು 7 ಮತ್ತು 10ನೇ ಮನೆಯ ಅಧಿಪತಿಯಾದಂಥ ಬುಧ 9ನೇ ಮನೆಯಲ್ಲಿರೋದು ಸಹ ಶುಭ ಅಂತ ಹೇಳ್ಬೋದು. ನೋಡಿ, ಇದು ಎಸ್ ಕೇಂದ್ರ ತ್ರಿಕೋನ ಯೋಗ ಅಂತ ಹೇಳ್ಬೋದು, ಅದು ಬುಧಾದಿತ್ಯ ಯೋಗ ಅಂತ ಸಹ ಹೇಳ್ಬೋದು. ತುಂಬ ಉತ್ತಮವಾದ ಯೋಗ, ಇವರ ಜೀವನದಲ್ಲಿ ಬಹಳಷ್ಟು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನವಾಂಶ ನೋಡೋಣ. ಸೊ ನವಾಂಶದಲ್ಲಿ ಫಸ್ಟ್ ಆಫ್ ಆಲ್ ಲಗ್ನ ಯಾವುದು ನೋಡೋಣ. ಲಗ್ನ ಸಿಂಹ ಲಗ್ನ, ಲಗ್ನಾಧಿಪತಿ ಸೂರ್ಯ, 10ನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ. ತುಂಬ ಒಳ್ಳೆಯದು, ಕೇಂದ್ರ ಸ್ಥಾನ ಆಯ್ತಲ್ಲ, ಹಾಗಾಗಿ ಒಳ್ಳೆಯದು. ಮತ್ತು 12ನೇ ಮನೆಯ ಅಧಿಪತಿ 4ರಲ್ಲಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ 2 ಮತ್ತು 11 ಅಂದರೆ ಧನಾಧಿಪತಿ ಆದಂಥ ಒಂದು ಬುಧ 3ನೇ ಮನೆಯಲ್ಲಿದ್ದಾರೆ. ಸೊ ಗುಡ್ ಅಂತ ಹೇಳ್ಬೋದು. ಇಲ್ಲಿ ರಾಹು 5ನೇ ಮನೆ, ಭಾಳ ಆ್ಯಂಬಿಷಿಯಸ್, ಕ್ರಿಯೇಟಿವ್ ಅಂತ ಹೇಳ್ಬೋದು, ಕ್ರಿಯೇಟಿವ್ ಥಿಂಕಿಂಗ್ ಇರುತ್ತೆ. ಮತ್ತು ಎಗೇನು 7ರಲ್ಲಿ ಗುರು ಇದೆ. 7ನೇ ಮನೆಯಲ್ಲಿ ಗುರು ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಏನು ಹೇಳ್ತಾರೆ ಅಂತ ಅಂದರೆ, ಆಯಿತ ಒಂದು ಅವರ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಅವರಿಂದ ಬಹಳಷ್ಟು ಅನುಕೂಲವನ್ನು ಪಡ್ಕೋತಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇವ್ರಿಗೆ ಮದುವೆ ನಂತರ ತುಂಬ ಅದೃಷ್ಟ ಇರುತ್ತೆ ಅಂತಲೂ ಹೇಳ್ಬೋದು. ಯಾಕಂದರೆ ಲಗ್ನದಲ್ಲೂ ಅಷ್ಟೇ, ನವಾಂಶದಲ್ಲೂ ಅಷ್ಟೇ, ಗುರು 7ನೇ ಮನೆಯಲ್ಲಿರೋದು ತುಂಬ ಉತ್ತಮವಾದಂಥ ಸಂಕೇತ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾರ್ಸ್ ಬಂದು ಈ ಒಂದು ಲಗ್ನಕ್ಕೆ ಯೋಗಾಧಿಪತಿಯಾದಂಥ ಮಾರ್ಸು 8ನೇ ಮನೆಯಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಸೊ 8ನೇ ಮನೆ ಅಂದರೆ ನಾನು ಆಗಲೇ ಹೇಳಿದಂತೆ ಒಂದು ಡಾರ್ಕ್ ಹೌಸ್ ಅಂತ ಹೇಳ್ಬೋದು. ಅದು ಕೆಲವು ಟೈಮಲ್ಲಿ ಈ ಒಂದು ಮುಂದೆ ಏನಾಗುತ್ತೆ ಅನ್ನೋವಂಥ ಭವಿಷ್ಯ ನೋಡಿದ್ದಕ್ಕೂ ಸಹ ಇದು ಹೌಸು ತುಂಬ ಸ್ಟ್ರಾಂಗ್ ಆಗಿದ್ದಾಗ ಜ್ಯೋತಿಷ್ಯ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಅಂಶವನ್ನು ನಾವು ಇಲ್ಲೂ ಮತ್ತು ಲಗ್ನ ಚಾರ್ಟಲ್ಲೂ ಸಹ ಪರಿಗಣಿಸ್ಬೋದು. ಲಗ್ನದಲ್ಲೂ ಸಹ ಲಗ್ನ ಚಾರ್ಟಲ್ಲೂ ಅಷ್ಟೇ ಈ ಒಂದು ಎಸ್ 6 ಮತ್ತು 11ರ ಅಧಿಪತಿ ಶುಕ್ರ 8ನೇ ಮನೆಯಲ್ಲಿ ಒಂದು ರಾಜಯೋಗದಲ್ಲಿರೋದನ್ನು ಕಾಣ್ತೀವಿ, ಅಂದರೆ ವಿಪರೀತ ರಾಜಯೋಗದಲ್ಲಿರೋದನ್ನು ಕಾಣ್ತೀವಿ. ಸೊ ಹಾಗಾಗಿ 8ನೇ ಮನೆ ಲಗ್ನದಲ್ಲೂ ಅಷ್ಟೇ, ನವಾಂಶದಲ್ಲೂ ಅಷ್ಟೇ 8ನೇ ಮನೆ ತುಂಬ ಚೆನ್ನಾಗಿ ತೋರಿಸ್ತಾರೋದ್ರಿಂದ ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಸ್ ಈಗ ದಶೆಯನ್ನು ನೋಡೋಣ, ಯಾವ ದಶೆ ನಡೀತಾ ಇದೆ, ದಶೆ ಯಾವ್ದು ನಡೀತಾ ಇದೆ ಅಂತ ನೋಡೋಣ. ಸೊ ದಶೆ ಬಂದು ಗುರುದಶೆ ನಡೀತಾ ಇದೆ, 2035ರವರೆಗೂ ಇದೆ. ದಶೆಯಲ್ಲಿ ಭುಕ್ತಿ ಯಾವುದು ಅಂತಂದರೆ
ಗುರುದೇಶ ಗುರುಭಕ್ತಿನೇ ಆಗಿರುತ್ತೆ. ಸೊ 2022-1 ಗುರುದೇಶ ಗುರುಭಕ್ತಿ ಇರುತ್ತೆ, ಆನಂತರ ಗುರು ಶನಿ ಬರುತ್ತೆ. ನೋಡೋಣ ಗುರು ಯಾವ ನಕ್ಷತ್ರದಲ್ಲಿದ್ದಾರೆ ಅಂತ. ಎಸ್, ಮತ್ತು ಲಗ್ನಾಧಿಪತಿನೂ ಸಹ ಗುರುನೇ ಆಗಿರೋದ್ರಿಂದ ಸೊ ಗುರು ನಕ್ಷತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಬನ್ನಿ. ಎಸ್, ಗುರು ರಾಹು ನಕ್ಷತ್ರದಲ್ಲಿ ಇರೋದನ್ನು ಕಾಣ್ತೀವಿ. ಸೊ ಸ್ಟಾರ್ ಲಾರ್ಡ್ ಬುಧ ಮತ್ತು ರಾಹು. ಸೊ ಬುಧ ಮತ್ತು ರಾಹು ಇಂಪಾರ್ಟೆಂಟ್, ಸ್ಪೆಷಲಿ ನಕ್ಷತ್ರ ನೋಡ್ತಾ ಇರೋದ್ರೆ, ನಕ್ಷತ್ರ ಮತ್ತು ರಾಶಾಧಿಪತಿ ಇಬ್ಬರನ್ನೂ ನೋಡೋದಾದರೆ ನಾವು ರಾಹು ಬಂದು ಸರಿ ಬುಧ ಬಂದು ಯಾವ ನಕ್ಷತ್ರದಲ್ಲಿದ್ದಾರೆ, ಶುಕ್ರ ರಾಹು ಹಾಗೂ ಗುರು ಈ ಮೂರು ಗ್ರಹಗಳನ್ನು ನಾವು ನೋಡೋಣ ಬನ್ನಿ ಚಾರ್ಟಲ್ಲಿ ಎಲ್ಲೆಲ್ಲಿದೆ ಏನೇನು ಕತೆ ಅಂತ. ಸೊ ಶುಕ್ರ ರಾಹು ಹಾಗೂ ಗುರು, ಫಸ್ಟ್ ಗುರು ನೋಡಬೇಕು, ಯಾಕಂದರೆ ಗುರು ಒಂದು ಯಾವುದಾಗಿರ್ತಾರೆ ದಶಾಧಿಪತಿ ಆಗಿರೋದ್ರಿಂದ ಗುರು ನೋಡಬೇಕಾಗುತ್ತೆ. ಸೊ ಗುರು ದಶನಲ್ಲಿ ಗುರುನ ಭಕ್ತಿ ಇರೋದರಿಂದ ಗುರು ರಾಹು ನಕ್ಷತ್ರದಲ್ಲಿರೋದ್ರಿಂದ ಗುರು ರಾಹುನ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕು. ನೋಡಿ ಗುರು ಮತ್ತು ರಾಹು 7ನೇ ಮನೆಯಲ್ಲಿ ಇದ್ದಾರೆ. ಸೊ ಸ್ಪೆಷಲಿ ಗುರು 1ನೇ ಮನೆ ಮತ್ತು 4ನೇ ಮನೆಗೆ ಅಧಿಪತಿಯಾಗಿದ್ದು 7ನೇ ಮನೆಯಲ್ಲಿದ್ದಾರೆ. ಮತ್ತು ಎಸ್ ಅಫ್ಕೋರ್ಸ್ ರಾಹು ಗೊತ್ತಿದೆ 7ನೇ ಮನೆಯಲ್ಲಿ ಈ ಸ್ಥಿತವಾಗಿರೋದನ್ನು ಕಾಣ್ತೀವಿ. ಸೊ ಹೀಗೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಈ ಒಂದು 7ನೇ ಮನೆ ಒಂದು ಏನಂತ ಕರೀತಾರೆ ಅಂದರೆ ಈ ಒಂದು 7ನೇ ಮನೆಯನ್ನು ವ್ಯಾಪಾರ ಸ್ಥಾನ ಅಥವಾ ಒಂದು ಪಾರ್ಟ್ನರ್ ಸ್ಥಾನ ಅಂದರೆ ಒಂದು ದಾಂಪತ್ಯದ ಸ್ಥಾನ ಅಥವಾ ಒಂದು ಪಬ್ಲಿಕ್ ಪೀಪಲ್ ಅಂದರೆ ನಾವು ದಿನನಿತ್ಯ ಯಾವ ಜನಗಳ ನಡುವೆ ಜೊತೆ ವ್ಯವಹರಿಸ್ತೀವಿ ಆ ಒಂದು ವ್ಯಕ್ತಿಗಳು ಸಹ ಇಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸ್ಪೆಷಲಿ 7ನೇ ಮನೆಗೆ ಸಂಬಂಧಿಸಿದಂಥ ಒಂದು ವಿಷಯಗಳಲ್ಲಿ ಹಾಗೂ 4ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹಾಗೂ 1ನೇ ಮನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇವರು ಫಲವನ್ನು ಪಡೀತಾರೆ ಅಂತ ಹೇಳ್ಬೋದು. ಸೊ 1 ಮತ್ತು 7 ಸ್ಪೆಷಲಿ ಇದನ್ನು ತೋರಿಸ್ತಾ ಇರೋದ್ರಿಂದ ಇವರು ಎಸ್ ಆಫ್ ಕೋರ್ಸ್ ಸೊ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡಬಹುದು, ಇಲ್ಲ ಇವರು ಒಂದು ಎಸ್ ಮದುವೆಯ ಸಂಬಂಧದಲ್ಲಿ ಸಿಲುಕ್ಬೋದು. ಈ ಒಂದು 2 ಪಾಸಿಬಿಲಿಟೀಸ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಬರೀ ನವಾಂಶದಲ್ಲಿ ನೋಡೋಣ, ನವಾಂಶದಲ್ಲಿ ಹೇಗಿದೆ ಅಂತ. ಸರಿ, ನವಾಂಶದಲ್ಲಿ ನಿಮಗಾಗಲೇ ಹೇಳಿದೆ ನೋಡಿ, ಗುರು 7ನೇ ಮನೆಯಾಗಿದೆ, ಹೇಗೆ 7ನೇ ಮನೆ ತೋರಿಸ್ತಾ ಇದೆ ಹಾಗೂ 5 ಮತ್ತು 8ನೇ ಮನೆ ತೋರಿಸ್ತಾ ಇದೆ ನವಾಂಶದಲ್ಲಿ. ಸೊ ನೆಕ್ಸ್ಟು ನಮಗೆ ರಾಹು ನೋಡೋದಾದರೆ ರಾಹುನೂ ಸಹ 5ನೇ ಮನೆಯನ್ನು ತೋರಿಸ್ತಾ ಇರೋದನ್ನು ಕಾಣ್ತದೆ. ಸೊ ಹೀಗಾಗಿ ನಾವು ನೋಡಿ ಇಲ್ಲಿ 5, 7, 8 ಈ ಒಂದು ಮನೆಗಳು ಫಸ್ಟ್ ಆಫ್ ಆಲ್ ಈ 7ನೇ ಮನೆಯನ್ನು ಲಗ್ನದಲ್ಲೂ ನವಾಂಶದಲ್ಲಿ ಎರಡರಲ್ಲೂ ತೋರಿಸ್ತಾ ಇದೆ. 5ನೇ ಮನೆ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು, ಕ್ರಿಯೇಟಿವ್ ಥಾಟ್ಸು ಅಥವಾ ಒಂದು ಕ್ರಿಯಾಶೀಲತೆಯನ್ನು ತೋರಿಸುತ್ತೆ. ಕ್ರಿಯಾಶೀಲತೆ ಅನ್ನೋದಕ್ಕಿಂತ ಹೊಸದನ್ನು ಹುಟ್ಟುಹಾಕುವಂಥ ಹೊಸದನ್ನು ಒಂದು ರಿಸರ್ಚ್ ಮಾಡುವಂಥ ಯೋಗ. ಸೊ ಇದು ಮತ್ತು 8ನೇ ಮನೆಗೆ ಸಂಬಂಧಪಟ್ಟಂತೆ ಆಸ್ಟ್ರಾಲಜಿ ಆಗಿರುತ್ತೆ. ಸೊ ಆಸ್ಟ್ರಾಲಜಿ ಇಲ್ಲಿ ಯೋಗಾಧಿಪತಿಯಾದಂಥ ಮಂಗಳ 8ರಲ್ಲಿರೋದ್ರಿಂದ ಇವರು ಎಸ್ ಆಸ್ಟ್ರಾಲಜಿನಲ್ಲಿ ಒಂದು ಸಾಧನೆ ಮಾಡುವಂಥ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಒಂದು ಅದರಲ್ಲೂ ಲಗ್ನಾಧಿಪತಿಯಾದಂಥ ಗುರು ರಾಹು ನಕ್ಷತ್ರದಲ್ಲಿರೋದ್ರಿಂದ ರಾಹು ತುಂಬ ಆ್ಯಂಬಿಷಿಯಸ್ಸು, ತುಂಬ ಅಂದರೆ ತುಂಬ ಆ್ಯಂಬಿಷಿಯಸ್ಸು, ಮತ್ತು ಗುರು ಚಂಡಾಳ ಯೋಗ ಆಗುತ್ತೆ ಅಂತ ಹೇಳ್ತಾರೆ. ಸೊ ಗುರು ಚಂಡಾಳ ಯೋಗ ಆಗೋದು ಏನು ಅಂತ ಸಮಸ್ಯೆ ಕಾಣ್ತಿಲ್ಲ, ಯಾಕಂದರೆ ಇಲ್ಲಿ ನೋಡಿ ಗುರು ತುಂಬ ಶ್ರೇಷ್ಠವಾದಂಥ ಗ್ರಹ, ಹಾಗೆ ಯಾವುದು ರಾಹು ಬಹಳ ಕನ್ನಿಂಗು ಅಂದರೆ ಬಹಳ ಮೋಸ ಮಾಡುವಂಥದ್ದು, ಬಹಳ ಒಂದು ಕೆಟ್ಟ ಯೋಚನೆ ಹಾಗೂ ಬಹಳ ಒಂದು ಮಹತ್ವಾಕಾಂಕ್ಷೆ ಆಗಿರೋದು. ಆದರೆ ಗುರು ಜೊತೆ ಇರೋದ್ರಿಂದ
ರಾಹುವನ್ನು ಕಂಟ್ರೋಲ್ ಮಾಡುವಂಥ ಗ್ರಹ ಒಂದೇ ಒಂದು ಗ್ರಹ ಅಂದರೆ ಅದು ಗುರುಗ್ರಹ ಆಗಿರುತ್ತೆ. ಯಾಕಂದರೆ ಈ ಒಂದು ಕೆಟ್ಟವನು ಗುರು ಜೊತೆ ಸೇರಿದಾಗ, ಗುರು ಲಗ್ನಾಧಿಪತಿನೇ ಆಗಿದ್ದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಗುರು ರಾಹುವನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಹೊರತು ರಾಹು ಗುರುವನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ವ್ಯಕ್ತಿ ಬಹಳಷ್ಟು ಒಂದು ಚಾಕಚಕ್ಯತೆ ಇರುತ್ತೆ, ಒಂದು ಉತ್ತಮ ಮನೋಭಾವ ಇರುತ್ತೆ, ಹಾಗೂ ಒಂದು ತುಂಬ ಒಂದು ಸರ್ವಿಂಗ್ ಅಂದರೆ ಬೇರೆಯವರಿಗೆ ಸೇವೆ ಮಾಡುವಂಥ ಭಾಗ್ಯ ಸಹ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಹಾಗೂ ಶಾರ್ಪ್ ಮೈಂಡ್ ಸಹ, ತುಂಬ ಸಾಧನೆ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯೂ ಸಹ ಇರುತ್ತೆ. ಹಾಗಾಗಿ ಈ ವ್ಯಕ್ತಿ ನಿಜಕ್ಕೂ ತುಂಬ ಅದೃಷ್ಟಶಾಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ನೋಡಿ, ಇವತ್ತು ಜಾತಕಕ್ಕೆ ಮತ್ತು ಕೈಗೆ ಎರಡನ್ನೂ ಹೋಲಿಕೆ ಮಾಡಿಕೊಂಡು ನಾನು ವಿಚಾರವನ್ನು ತಿಳಿಸೋಕ್ಕೆ ಹೋಗ್ತಾ ಇದ್ದೀನಿ. ಸ್ಪೆಷಲಿ ನಾನು ಈಗ ತಾನೇ ನನ್ನ ಒಂದು ಹಸ್ತರೇಖೆಯನ್ನು ಅಂದರೆ ಜಾತಕವನ್ನು ವಿಮರ್ಶೆ ಮಾಡಿದ್ದೀನಿ. ಅಟ್ ಅ ಸೇಮ್ ಟೈಮ್ ನಾನೀಗ ಅವ್ರದೇ ಕೈಯನ್ನು ನೋಡ್ತಾ ಇದ್ದೀನಿ, ಎರಡಕ್ಕೂ ಸಾಮ್ಯತೆ ಇದೆಯಾ ಅಂತ ನೋಡೋಣ. ಸ್ಪೆಷಲಿ ಈ ಒಂದು ಕೈ ಬಗ್ಗೆ ನೋಡವನಿ. ಐ ಹೋಪ್ ದಿಸ್ ಈಸ್ ಅ ವೆರಿ ಯುನಿಕ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ಅಂತ ಅಂದ್ಕೋತೀನಿ. ಸೊ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್, ಈಗ ಅವ್ರಿಗೆ ನಡೀತಾ ಇರೋವಂಥದ್ದು ಗುರುದೇಶೆ. ಸೊ ಗುರುದೇಶೆ ಹೇಗಿದೆ ಅಂತ ನೋಡೋಣ. ಹಾಗೆ ಪೂರ್ತಿ ಹ್ಯಾಂಡನ್ನು ಅನಲೈಸ್ ಮಾಡೋಣ ಅಂತ ಹೇಳ್ಬೋದು. ನೋಡಿ, ಬೆರಳುಗಳ ಅಳತೆಯನ್ನು ನೋಡಿದಾಗ ನೋಡಿ, ಈ ಒಂದು ಎಸ್ ಉದ್ದ ನೋಡಿದಾಗ ಬೆರಳು ಮತ್ತು ಹಸ್ತ ಎರಡು ಈಕ್ವಲ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಇದು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನೋಡಿ, ಸ್ಪೆಷಲಿ ಒಂದು ಸೂರ್ಯ ಬೆರಳು ಉದ್ದವಾಗಿರೋದನ್ನು ಕಾಣ್ತೀವಿ. ಅಂದರೆ ತುಂಬ ಕ್ರಿಯೇಟಿವ್ ಇರ್ತಾರೆ, ತುಂಬ ಒಂದು ಕಲೆಗಳಲ್ಲಿ ಆಸಕ್ತಿ ಇರುತ್ತೆ. ಡ್ರಾಯಿಂಗ್ ಆಗ್ಬೋದು, ಆರ್ಟ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಇದರಲ್ಲಿ ತುಂಬ ಆಸಕ್ತಿ ಇರುತ್ತೆ. ಹಾಗೂ ಒಂದು ರಿಸ್ಕ್ ಟೇಕರ್ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾಣುತ್ತೆ, ಅಭಿವೃದ್ಧಿ ಆಗಬೇಕು ಅಂತ ಅಂದಾಗ ಎಷ್ಟೇ ರಿಸ್ಕ್ ಆಗಲಿ ತೊಗೋತಾರೆ ಅಂತ ಹೇಳ್ಬೋದು. ರಿಸ್ಕ್ ತೊಗೊಂಡ್ರೆ ಮಾತ್ರ ವ್ಯಕ್ತಿ ಮುಂದೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಈ ವ್ಯಕ್ತಿ ರಿಸ್ಕ್ ತೊಗೊಳೋಕ್ಕೆ ರೆಡಿ ಇರ್ತಾರೆ ಅಂತ. ಅಂದರೆ ಜೀವನದಲ್ಲಿ ಏನಾದರೂ ಅಭಿವೃದ್ಧಿ ಸಾಧಿಸ್ಬೇಕಾದ್ರೆ ರಿಸ್ಕ್ ತೊಗೊಳೋಕ್ಕೆ ರೆಡಿ ಇರಬೇಕು. ಸೊ ರಿಸ್ಕ್ ಆದರೂ ಪರವಾಗಿಲ್ಲ, ಕೆಲಸವನ್ನು ತೊಗೊಂಡು ಕಂಪ್ಲೀಟ್ ಮಾಡುವಂಥ ಒಂದು ಸಾಹಸಮಯ ಪ್ರವೃತ್ತಿ ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳ್ಬೋದು. ಸೊ ನೋಡಿ, ಬುಧ ಬೆರಳು ಸ್ವಲ್ಪ ಚಿಕ್ಕದಿದೆ, ಸ್ವಲ್ಪ ಎಕ್ಸ್ಪ್ರೆಷನ್ನು. ಸೊ ಬಟ್ ಬುಧ ಬೆರಳು ತುಂಬ ಉದ್ದವಾಗಿ ನೇರವಾಗಿ ಇರೋದ್ರಿಂದ ಸೊ ಇದು ಉತ್ತಮ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಹೆಬ್ಬೆರಳು ಇದೆಯಲ್ಲ, ಈ ಒಂದು ಹೆಬ್ಬೆರಳು ಗುರುಪರ್ವತದ ಫಸ್ಟ್ ಪ್ಯಾಲೇಜ್ನ ಅರ್ಧದವರೆಗೂ ಬರುತ್ತೆ. ಸೊ ನಾರ್ಮಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಸೊ ತುಂಬ ಉತ್ತಮವಾದಂಥ ಬೆರಳುಗಳಲ್ಲಿ ತುಂಬ ಉತ್ತಮವಾದ ಒಂದು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈಗ ನೋಡೋಣ, ಎಸ್, ಇವರ ಒಂದು ಗುರು ಪರ್ವತವನ್ನು ನೋಡೋಣ. ಸೊ ಗುರು ಪರ್ವತ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇವ್ರಿಗೆ ಈಗ ಗುರು ದರ್ಶನೇ ನಡೀತಾ ಇರೋದ್ರಿಂದ ಗುರು ಇಂಪಾರ್ಟೆಂಟ್ ಇರುತ್ತೆ. ನೋಡೋಣ ಗುರುವಿನಲ್ಲಿ ಏನೇನು ಚಿಹ್ನೆಗಳು ಕಾಣಿಸ್ತಿದ್ದಾವೆ ಅಂತ. ಸ್ಪೆಷಲಿ ಇಲ್ಲಿ ನೋಡಿ, ಈ ಒಂದು ಪ್ಲೇಸಲ್ಲಿ ಟ್ರಯಾಂಗಲ್ ಕಾಣಿಸ್ತಾ ಇದೆ, ಯಾಕಂದರೆ ನೋಡ್ಬೋದು ನೀವು ಇನ್ನೊಂದು ಸಾರಿ. ಸೊ ಇಲ್ಲಿ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದು, ಎಸ್ ನೋಡಿ, ಇದು ಒಂದು ಹೃದಯ ರೇಖೆಯಲ್ಲಿ ಒಂದು ಭಾಗ, ಒಂದು ಬ್ರ್ಯಾಂಚು ಹೃದಯ ಪರ್ವತ ಒಂದು ಗುರು ಪರ್ವತದ ಕಡೆ ಬರ್ತಾ ಇದೆ. ಹಾಗೂ ಈ ರೀತಿ ಇರುವಂತಹ ಚಿಹ್ನೆಯನ್ನು ನೋಡ್ತಾ ಇದ್ದೀವಿ. ಸೊ ಈ ಥರ ಚಿಹ್ನೆ ಇರೋದು ವ್ಯಕ್ತಿಗೆ, ಇಲ್ಲಿ ತ್ರಿಭುಜ ಇದೆ ತುಂಬ ಒಳ್ಳೆಯದು. ಹಾಗೂ ಮಧ್ಯದಲ್ಲಿ ಒಂದು ಗುರು ಪರ್ವತದಲ್ಲಿ, ಎಸ್, ಅಷ್ಟು ಕ್ಲಾರಿಟಿ ಕಾಣ್ತಿಲ್ಲ, ಬಟ್ ಸ್ಟಿಲ್ ಗುರು ಪರ್ವತ ಸ್ವಲ್ಪ ಉಬ್ಬಾಗಿದೆ. ಹಾಗೆ ಒಂದು ಈ ಥರ ರೇಖೆಗಳು ಕಾಣ್ತಾ ಇರೋದ್ರಿಂದ ಸ್ಪೆಷಲಿ ಇವರು ಬಹಳಷ್ಟು ಒಂದು ಅಭಿವೃದ್ಧಿಶೀಲವಾದಂಥ ಮನೋಭಾವವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಬಂದು, ಇವರು ಬಹಳ ಕರುಣೆ ಇರುತ್ತೆ ಇವ್ರಿಗೆ,
ಒಂದು ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ಮನೋಭಾವ ಇವರಿಗೆ ತುಂಬ ಇರೋದನ್ನು ಕಾಣ್ತೀವಿ ಅಂತ ಹೇಳ್ಬೋದು. ಸೊ ದಟ್ಸ್ ಅಂದರೆ ಗುರುಪರ್ವತ ಸ್ವಲ್ಪ ಎತ್ತರವಾಗಿರ್ಬೇಕು, ಎತ್ತರವಾಗಿದೆ. ಸೊ ಅಭಿವೃದ್ಧಿ ಇದೆ ಇವ್ರ ಜೀವನದಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಶನಿಯನ್ನು ನೋಡೋಣ. ಶನಿ 6ನೇ ಮನೆಯಲ್ಲಿದೆ. ಶನಿ ಪ್ಲೇಸ್ಮೆಂಟ್ 6ನೇ ಮನೆಯಲ್ಲಿ ಜಾತಕದಲ್ಲಿ ತುಂಬ ಒಳ್ಳೆಯದು. ಆದರೆ ಇಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಶನಿನೂ ಅಷ್ಟು ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ಇಲ್ಲಿ ನೋಡಿ, ಈ ಒಂದು ಹೃದಯ ರೇಖೆ ನೇರವಾಗಿ ಗುರು ಮತ್ತು ಶನಿ ಪರ್ವತಗಳ ಮಧ್ಯೆ ಹೋಗಿರೋದು ತುಂಬ ಒಳ್ಳೆಯದು. ಇವರು ಏನೇ ಆಗಲಿ ಬಹಳ ಭಾವನೆಗಳನ್ನು ಸಲೀಸಾಗಿ ಬೇರೆಯವ್ರ ಹತ್ರ ಶೇರ್ ಮಾಡ್ತಾರೆ, ಯಾವುದನ್ನು ಮುಚ್ಚಿಡೋದಿಲ್ಲ ಅಂತ ಹೇಳ್ಬೋದು. ಸೊ ತುಂಬ ಒಳ್ಳೆಯದು. ಮತ್ತು ಒಂದು ಶನಿ ಪರ್ವತದ ಒಂದು ಮೇಲೆ ನೋಡಿ, ಹೀಗೆ ಒಂದು ಸಿಂಗಲ್ ಅಥವಾ ಟೂ ವರ್ಟಿಕಲ್ ಲೈನ್ ಇರೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ, ಇವ್ರಿಗೆ ಎರಡು ರೇಖೆಗಳಿದ್ದಾವೆ, ಸ್ಟ್ಯಾಂಡಿಂಗ್ ಲೈನು. ಇವ್ರಿಗೆ ಹಿಂದೆಲ್ಲ ನಾಳೆ ಒಂದು ಅಭಿವೃದ್ಧಿಯನ್ನು ತಂದುಕೊಡ್ತವೆ. ಇವ್ರಿಗೆ ಹಣಕಾಸದ ಯಾವುದೇ ರೀತಿಯಲ್ಲಿ ಪೋಲು ಮಾಡುವಂಥ ವ್ಯಕ್ತಿತ್ವ ಇವ್ರದ್ದಲ್ಲ ಅಂತ. ಎಸ್, ಹಣಕಾಸನ್ನು ಪೋಲ್ ಮಾಡೋದಿಲ್ಲ, ಇವರು ಸಾಧ್ಯವಾದಷ್ಟು ಉಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಶನಿ ಒಂದು ತುಂಬ ಚೆನ್ನಾಗಿದೆ, ಇವರ ಜೀವನದಲ್ಲಿ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಸೂರ್ಯ ನೋಡಿ, ಸೂರ್ಯ ಇವರ ಜಾತಕದಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಇದೆ. ಸೂರ್ಯ ಇವರ ಜಾತಕದಲ್ಲಿ ಲಗ್ನದಲ್ಲಿ 9ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇದೆ, ಹಾಗೂ ನವಾಂಶದಲ್ಲಿ 10ನೇ ಮನೆಯಲ್ಲಿ ಕೂತಿದೆ. ಹಾಗಾಗಿ ಇವರಿಗೆ ಸೂರ್ಯ ತುಂಬ ಬಲವಾಗಿದೆ. ಹಾಗೂ ಇದರಲ್ಲಿ ನೋಡೋದಾದರೆ ಒಂದು ಅಂಗೈಯಲ್ಲಿ ನೋಡೋದಾದರೆ ಅಂದರೆ ಹಸ್ತರೇಖಾಶಾಸ್ತ್ರದಲ್ಲಿ ನೋಡೋದಾದರೆ ನೋಡಿ, ಸೂರ್ಯ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇದೆ, ಹಾಗೂ ಹೀಗೊಂದು ಲೈನ್ ಇರೋದನ್ನು ಕಾಣ್ತೀವಿ. ಸೊ ಇದು ತುಂಬ ಒಂದು ಕ್ಲಾರಿಟಿ ಇರುತ್ತೆ, ಜಾಸ್ತಿ ಹೆಚ್ಚು ಲೈನ್ ಇದ್ದು ಕ್ಲಾರಿಟಿ ಇಲ್ಲದೆ ಇರೋದನ್ನು ಕೆಲವು ಕಡೆ ನೋಡ್ತೀವಿ, ತುಂಬ ಜಾಸ್ತಿ ಲೈನ್ ಇರುತ್ತೆ. ಬಟ್ ಇವ್ರಿಗೆ ಕ್ಲಾರಿಟಿ ಇದೆ, ಸಿಂಗಲ್ ವರ್ಟಿಕಲ್ ಲೈನ್ ತುಂಬ ಒಳ್ಳೆಯದು. ಹಾಗೆ ಒಂದು ಲೈನು ಬುಧ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಇವರು ಬುಧಂಗೂ ಮತ್ತು ಸೂರ್ಯಂಗೂ ಒಂದು ರಿಲೇಷನ್ ಇದೆ ಅಂತ ಹೇಳ್ಬೋದು. ಆಗಲೇ ಹೇಳಿದಂತೆ ಬುಧಾದಿತ್ಯ ಯೋಗ ಇರೋದನ್ನು ಸಹ ಇದು ಸೂಚಿಸುತ್ತೆ ಅಂತ ಹೇಳ್ಬೋದು. ಸೊ ಉತ್ತಮವಾಗಿದೆ. ಸೊ ನೆಕ್ಸ್ಟ್ ಬಂದು ನಾವು ಬುಧ ಪರ್ವತವನ್ನು ನೋಡೋಣ. ಸೊ ಬುಧನೂ ಅಷ್ಟೇ ಇರೋ ಜಾತಕದಲ್ಲಿ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ಹಾಗಾಗಿ ಬುಧ ಇಲ್ಲಿ ನೋಡಿ, ಇಲ್ಲಿ ಸಹ ತುಂಬ ಸೊಗಸಾಗಿರೋವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಇದು ಮ್ಯಾರೇಜ್ ಲೈನು, ಮ್ಯಾರೇಜ್ ಲೈನ್ ಯಾವುದೇ ಡಿಫೆಕ್ಟ್ ಇಲ್ಲದೆ ಬಂದಾ ಇದೆ. ಸುಮಾರು ಅಂದಾಜು ಒಂದು 30 ವರ್ಷಕ್ಕೆ ಇವರ ಮದುವೆ ಆಗುತ್ತೆ ಅಂತ ಹೇಳ್ಬೋದು. 28-30 ಅಂತ ಹೇಳ್ಬೋದು. ಸೊ ಈಗ ಇವ್ರಿಗೆ ನಡೀತಿರೋದು 20 ವರ್ಷ. ಸೊ ಹಾಗಾಗಿ ಇನ್ನೂ ಮದುವೆ ದೂರ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನೋಡಿ, ಚಂದ್ರ ಪರ್ವತ ಇಲ್ಲಿ ನೋಡಿ, ಚಂದ್ರ ಪರ್ವತ ಬಹಳ ಚೆನ್ನಾಗಿದೆ, ಯಾವುದೇ ಒಂದು ಡಿಫೆಕ್ಟ್ ಇಲ್ಲ. ಇವರ ಒಂದು ಜಾತಕದಲ್ಲಿ ಚಂದ್ರ 4ನೇ ಮನೆಯಲ್ಲಿದೆ, ನವಾಂಶದಲ್ಲಿ ಮತ್ತು ಲಗ್ನದಲ್ಲಿ ಹೇಗಿದೆ ಅಂತ ನೋಡೋಣ. ಬನ್ನಿ, ಲಗ್ನದಲ್ಲಿ ಚಂದ್ರ ಇವರ ಜಾತಕದಲ್ಲಿ ನೋಡಿ, ಚಂದ್ರ ಲಗ್ನದಲ್ಲಿ ಒಂದು 11ನೇ ಮನೆಯಲ್ಲಿರೋದನ್ನು ಕಾಣ್ತೀವಿ. ಸೊ ತುಂಬ ಒಳ್ಳೆಯದು. ಸೊ ಅದು ಇದರಲ್ಲೂ ಸಹ ಅಷ್ಟೇ, ಚಂದ್ರ 4ನೇ ಮನೆ ಆದರೆ ಲಗ್ನದಲ್ಲಿ 11ನೇ ಮನೆ ಇರೋದ್ರಿಂದ ತುಂಬ ಒಂದು ಮಾನಸಿಕವಾಗಿ ತುಂಬ ಉತ್ತಮವಾದಂಥ ಒಂದು ಮನಸತ್ವವನ್ನು ಇವರು ಹೊಂದಿರೋದನ್ನು ಕಾಣ್ತೀವಿ. ಅಂದರೆ ಒಂದು ಚಂದ್ರ ಬಹಳ ಉತ್ತಮ ರೀತಿಯಲ್ಲಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಬ್ಯಾಡ್ ಮಾರ್ಕಿಂಗ್ಸ್ ಇಲ್ಲ, ಇವರು ಬಹಳ ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಶುಕ್ರ ನೋಡಿ, ಶುಕ್ರ ಅಷ್ಟೇ ಇವರ ಜಾತಕದಲ್ಲಿ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ನೋಡೋಣ ಬನ್ನಿ, ಶುಕ್ರ ಹೇಗೆ ಇವರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ ಅಂತ. ಸೊ ಇಲ್ಲಿದೆ ನೋಡಿ, ಶುಕ್ರ ಇವರ ಜಾತಕದಲ್ಲಿ 8ನೇ ಮನೆಯಲ್ಲಿದೆ, ಲಗ್ನದಲ್ಲಿ ನವಾಂಶದಲ್ಲಿ 12ನೇ ಮನೆಯಲ್ಲಿದೆ. ಸೊ ಶುಕ್ರ ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿ
ಆಫ್ ಕೋರ್ಸ್ ಇದು ಮೂರು ಮತ್ತು ಹನ್ನೊಂದನೇ ಮನೆ ಅಧಿಪತಿ. ಇಲ್ಲಿ ಬಂದು ಲಗ್ನದಲ್ಲಿ ಅಷ್ಟೇ ಆರು ಮತ್ತು ಹನ್ನೊಂದರ ಅಧಿಪತಿ. ಸೊ ಎರಡರಲ್ಲೂ ಸಹ ಒಂದು ಬ್ಯಾಡ್ ಹೌಸನ್ನು ರೂಲ್ ಮಾಡುತ್ತೆ, ಒಂದು ಬ್ಯಾಡ್ ಪ್ಲೇಸ್ಮೆಂಟಲ್ಲಿ ಕೂತಿದೆ. ಇದು ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ನೋಡಿ, ನವಾಂಶದಲ್ಲೂ ಅಷ್ಟೇ ಪಚ್ಚ ಹೌಸ್ ಅಂತ ಕರಿಬೋದು ಯಾವುದನ್ನು, ಮೂರನೇ ಮನೇನ. ಸೊ ಮೂರನೇ ಮನೆ ಅಧಿಪತಿಯಾಗಿ ಹನ್ನೆರಡರಲ್ಲಿ ಕೂತಿದೆ. ಸೊ ಹಾಗಾಗಿ ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ನೋಡೋಣ ಬನ್ನಿ. ಇದರಲ್ಲಿ ಒಂದು ಜಾತಕದಲ್ಲಿ ಇದರಲ್ಲಿ ಕೈಯಲ್ಲಿ ನೋಡೋದಾದ್ರೆ ನೋಡಿ, ಶುಕ್ರ ಇಲ್ಲಿ ಬಲವಾಗಿರೋದನ್ನು ಕಾಣ್ಬೋದು. ಸೊ ನೋಡಿ, ಊರ್ಧ್ವ ರೇಖೆಗಳಿದ್ದಾವೆ ಹಾಗೂ ಹೀಗೆ ಊರ್ಧ್ವ ರೇಖೆಗಳಿರೋದು ಹಾಗೂ ಯಾವುದೇ ಒಂದು ಬ್ಯಾಡ್ ಲೈನ್ಸು ಇದರಲ್ಲಿ ಕಾಣ್ತಾ ಇಲ್ಲ. ಸೊ ಮತ್ತು ಅದು ಪರ್ವತ ಸಹ ಎತ್ತರವಾಗಿದೆ. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಲೈನ್ ಹೀಗೆ ಹೋಗಿ ಹೀಗೆ ಹೋಗ್ತಾ ಇರೋದು. ಮತ್ತು ಇಲ್ಲಿ ನೋಡಿ, ಸೊ ಹೀಗೆ ಒಂದು ಏಂಜಲ್ ಆಫ್ ಗಾರ್ಡಿಯನ್ ಲೈನ್ ಸಹ ಇರೋದು. ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಗೋಪುರ ಒಂದು ಆಕೃತಿಯನ್ನು ಮೂಡಿಸಿರೋದ್ರಿಂದ ಇದರಲ್ಲಿ ಬಹಳ ಉತ್ತಮವಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು, ಸೊ ನೋಡಿ, ಇದು ಮಂಗಳ ಪರ್ವತ. ಮಂಗಳ ಪರ್ವತ, ಈ ಒಂದು ಜಾಗವನ್ನು ಮಂಗಳ ಪರ್ವತ ಅಂತಾರೆ. ಮಂಗಳ ಪರ್ವತದಲ್ಲಿ ಬಹಳಷ್ಟು ಲೈನು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದಿರೋದ್ರಿಂದ ಇವರಿಗೆ ಮಂಗಳ ದೋಷ ಇದೆ ಅಂತ ಗೊತ್ತಾಗುತ್ತೆ. ಬನ್ನಿ, ಜಾತಕದಲ್ಲಿ ಮಂಗಳ ದೋಷ ಇದೆಯಾ ಅಂತ ನೋಡಿ. ಸೊ ನೋಡಿ, ಮಂಗಳ ದೋಷ ನೋಡಿ, ಎಂಟನೇ ಮನೆಯಲ್ಲಿ ಮಾರ್ಸ್, ಇದು ಮಂಗಳ ದೋಷ ಅಂತ ಹೇಳ್ಬೋದು. ಎಂಟನೇ ಮನೆಯಲ್ಲಿ ಒಂದು ಮಂಗಳ ಇರೋದರಿಂದ ಇದನ್ನು ಮಂಗಳ ದೋಷ ಅಂತಲೂ ಕರಿಬೋದು ಅಂತ ಹೇಳ್ಬೋದು. ನೋಡಿ, ಮಂಗಳ ದೋಷ ಆಯಿತು. ಸೊ ಈ ಒಂದು ನವಾಂಶದಲ್ಲಿ ನೋಡಿದ್ದಾಯಿತು, ಈಗ ಲಗ್ನದಲ್ಲಿ ನೋಡಿ. ಸೊ ಲಗ್ನದಲ್ಲಿ ನೋಡಿ, ಎಸ್. ಸೊ ನೋಡಿ, ಲಗ್ನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಹ ಇರೋದನ್ನು ಕಾಣ್ತೀವಿ. ಹನ್ನೆರಡನೇ ಮನೆ ಸಹ ಒಂದು ಯಾಕೆ ಹೀಗಾಗುತ್ತೆ ಅಂದರೆ, ಹನ್ನೆರಡನೇ ಮನೆ ಯಾಕೆ ದೋಷ ಅಂದರೆ, ಪತಿ ಪತ್ನಿಯರು ಮಲಗುವಂಥ ಕೋಣೆಯನ್ನು ಸೂಚಿಸುತ್ತೆ ಹನ್ನೆರಡನೇ ಮನೆ. ಸೊ ಹನ್ನೆರಡನೇ ಮನೆಯಲ್ಲಿ ಪತಿ ಪತ್ನಿಯರು ಮಲಗುವಂಥ ಕೋಣೆಯನ್ನು ಸೂಚಿಸಿದಾಗ ಅಲ್ಲಿ ಇವ್ರಿಗೆ ಸ್ವಲ್ಪ ಅಷ್ಟು ಲಾಭದಾಯಕವಾಗಿ ಕಾಣೋದಿಲ್ಲ. ಹಾಗಾಗಿ ಇಲ್ಲಿ ಇವರಿಗೆ ಪೂಜಾ ದೋಷ ಇರೋದು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ನೋಡಿದ್ವಿ. ಹೀಗೆ ಒಂದು ಜಾತಕಕ್ಕೂ ಮತ್ತು ಒಂದು ಹಸ್ತರೇಖೆಗೂ ಹೋಲಿಕೆ ಇರೋದನ್ನು ಕಾಣ್ತಾ ಇದ್ದೀವಿ. ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಭಾಗ್ಯರೇಖೆ ನೋಡಿ, ಭಾಳ ಉತ್ತಮವಾಗಿ ಸುಮಾರು ಒಂದು ಮೂವತ್ತರ ಒಂದು ಸಮಯದಲ್ಲಿ ಉನ್ನತವಾಗಿ ಹೋಗ್ತಾ ಇದೆ. ಸೊ ಮೂವತ್ತರ ಆಸುಪಾಸಲ್ಲಿ, ಮೂವತ್ತೆರಡರ ಆಸುಪಾಸಲ್ಲಿ ಇವರ ಜೀವನದಲ್ಲಿ ಒಂದು ನಿರ್ದಿಷ್ಟವಾದಂಥ ಕೆಲಸವನ್ನು ಇವರು ಹುಡುಕ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ಜೀವನ ರೇಖೆ ವೇವಿ ಆಗಿರೋದನ್ನು ಕಾಣಿಸುತ್ತೆ. ಸೊ ಇಲ್ಲಿ ಸ್ವಲ್ಪ ಈ ಜೀವನ ರೇಖೆ ಹೋಗಿದೆ, ಮತ್ತು ಇಲ್ಲಿಂದ ಒಂದು ಜೀವನ ರೇಖೆ ಹೋಗಿದೆ. ಇಲ್ಲಿ ಕಂಟಿನ್ಯೂಟಿ ಇರೋದರಿಂದ ಇವೆಲ್ಲ ಅಂತ ಏನು ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಒಂದು ಬುಧ ರೇಖೆ ನೋಡಿ, ಹೀಗಿದ್ದು ಮತ್ತು ಈಗ ಒಂದು ಕವಲು ಹೊಡೆದಿರೋದ್ರಿಂದ ಬುಧ ಇವರ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ, ಲಗ್ನದಲ್ಲೂ ಸಹ ಸ್ಟ್ರಾಂಗ್ ಇದ್ದಾರೆ. ಸೊ ತುಂಬ ಬುದ್ಧಿವಂತರು ಅಂತ ಹೇಳ್ಬೋದು. ಬಹಳ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಜೀವನ ರೇಖೆನೂ ಸಹ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ದೋಷ ಇಲ್ಲ ಇವರಿಗೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋದಕ್ಕೆ ಮುಂಚೆ ಕಂಕಣ ರೇಖೆ ನೋಡೋಣ. ಸೊ ಮೊದಲನೇ ಕಂಕಣ ರೇಖೆ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಎರಡನೇದು ಸಹ ಒಂದು ಮುಕ್ಕಾಲಿದೆ. ಸೊ ಇವರ ಒಂದು ಐಶ್ವರ್ಯ ಸಹ ಇರುತ್ತೆ, ಬಟ್ ಹಾರ್ಡ್ ವರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.